ಓಂಶಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ತ್ಮೂರು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ಶ್ರೇಷ್ಠ ಮತ ಒಬ್ಬ ತಂದೆಯದ್ದಾಗಿದೆ ಅದರಂತೆ ಸದಾ ನಡೆಯುತ್ತೀರಿ ಸ್ವಂತ ಮಕ್ಕಳಾಗಿ ತಂದೆಯಿಂದ ಪೂರ್ಣಪೂರ್ಣ ಆಸ್ತಿ ತೆಗೆದುಕೊಳ್ಳಿ ಶ್ರೇಷ್ಠ ಮತ ಒಬ್ಬ ತಂದೆಯದ್ದಾಗಿದೆ ಅದರಂತೆ ಸದಾ ನಡೆಯುತ್ತೀರಿ ಸ್ವಂತ ಮಕ್ಕಳಾಗಿ ತಂದೆಯಿಂದ ಪೂರ್ಣಪೂರ್ಣ ಆಸ್ತಿ ತೆಗೆದುಕೊಳ್ಳಿ ಪ್ರಶ್ನೆ ಮಲ ಮಕ್ಕಳಿಗೆ ಯಾವ ವಿಚಾರದ ನಿಶ್ಚಯ ಇಲ್ಲದಿರುವ ಕಾರಣ ತಂದೆಯ ಪೂರ್ಣ ಸಹಯೋಗಿಯಾಗಲು ಸಾಧ್ಯವಿಲ್ಲ ಮಲ ಮಕ್ಕಳಿಗೆ ಯಾವ ವಿಚಾರದ ನಿಶ್ಚಯ ಇಲ್ಲದಿರುವ ಕಾರಣ ತಂದೆಯ ಪೂರ್ಣ ಸಹಯೋಗಿಯಾಗಲು ಸಾಧ್ಯವಿಲ್ಲ ಉತ್ತರ ಮಲ ಮಕ್ಕಳಿಗೆ ಈಗ ಪವಿತ್ರರಾಗುವುದರಿಂದಲೇ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೇವೆ ಎಂಬ ಈ ನಿಶ್ಚಯವೇ ಇರುವುದಿಲ್ಲ ಪವಿತ್ರ ರಾಗದ ಹೊರತು ಪವಿತ್ರ ಜಗತ್ತಿನ ಸ್ಥಾಪನೆಯಾಗಲು ಸಾಧ್ಯವಿಲ್ಲ ಈ ನಿಶ್ಚಯ ಇದ್ದರೆ ಆಗ ಪೂರ್ಣ ಪೂರ್ಣ ಸಹಯೋಗಿಯಾಗುತ್ತಾರೆ ಸ್ವಂತ ಮಕ್ಕಳು ತಂದೆಯನ್ನು ಪೂರ್ಣ ಪರಿಚಯಿಸಿ ಯೋಗ್ಯರಾಗುವ ಪುರುಷಾರ್ಥ ಮಾಡುತ್ತಾರೆ ತಂದೆಯ ಶ್ರೀಮತದಂತೆ ನಡೆದು ಶ್ರೇಷ್ಠರಾಗುತ್ತಾರೆ ಹಾಡು ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ಮಕ್ಕಳು ಹಾಡನ್ನು ಕೇಳಿದಿರಿ ನಾವು ಪಾಠಶಾಲೆಗೆ ಬಂದಿದ್ದೇವೆ ಎಂಬುದು ಮಕ್ಕಳ ಹೇಳಿಕೆಯಾಗಿದೆ ಇದಕ್ಕೆ ಸಾಮಾನ್ಯ ಸತ್ಸಂಗ ಎನ್ನುವುದಿಲ್ಲ ನಿಮ್ಮದು ಇರುವುದೇ ಸತ್ಯನ ಜೊತೆಗಿನ ಸಂಘ ಒಬ್ಬ ಪರಮಪಿತ ಪರಮಾತ್ಮನಿಗೆ ಸತ್ಯ ಎನ್ನಲಾಗುತ್ತದೆ ಈಗ ನೀವು ಮಕ್ಕಳು ಆ ಸತ್ ಅಂದರೆ ಪಾರಲೌಕಿಕ ತಂದೆಯ ಸಂಘದಲ್ಲಿ ಕುಳಿತಿದ್ದೀರಿ ವಾಸ್ತವದಲ್ಲಿ ಇಬ್ಬರು ತಂದೆ ಇದ್ದಾರೆ ಲೌಕಿಕ ತಂದೆ ಹಾಗೂ ಪಾರಲೌಕಿಕ ತಂದೆ ಒಬ್ಬರು ಎಲ್ಲ ಆತ್ಮಗಳ ನಿರಾಕಾರಿ ತಂದೆ ಮತ್ತೊಬ್ಬರು ಪ್ರಜಾಪಿತ ಬ್ರಹ್ಮ ನೀವು ಮಕ್ಕಳಿಗೆ ಈಗ ಇಬ್ಬರು ತಂದೆ ಸಿಕ್ಕಿದ್ದಾರೆ ವಿಶ್ವಪಿತ ತಂದೆ ಅವರಿಗೆ ಪರಮಪಿತ ಪರಮಾತ್ಮ ಎನ್ನಲಾಗುತ್ತದೆ ಅವರೊಬ್ಬರೇ ಎಲ್ಲ ಭಕ್ತರ ಭಗವಂತನಾಗಿದ್ದಾರೆ ಭಕ್ತರಂತೂ ಸಾಕಷ್ಟು ಮಂದಿ ಇದ್ದಾರೆ ಆದರೆ ಭಗವಂತ ಒಬ್ಬರಿದ್ದಾರೆ ಅವರು ನಿರಾಕಾರ ಪಾರಲೌಕಿಕ ತಂದೆಯಾಗಿದ್ದಾರೆ ಎರಡನೆಯವರು ಪ್ರಜಾಪಿತ ಬ್ರಹ್ಮ ಪಾರಲೌಕಿಕ ತಂದೆ ಮತ್ತು ಮೂರನೆಯವರು ಲೌಕಿಕ ತಂದೆ ಶರೀರವಂತೂ ವಿಕಾರದಿಂದ ಜನ್ಮ ತೆಗೆದುಕೊಳ್ಳುವಂಥದ್ದಾಗಿದೆ ಅವರಿಗೆ ಕುಕವಂಶಾವಳಿ ಎನ್ನಲಾಗುತ್ತದೆ ಈ ಕಲಿಯುಗಿ ಜಗತ್ತಿಗೆ ಪಾಪಾತ್ಮಗಳ ಜಗತ್ತು ಎನ್ನಲಾಗುತ್ತದೆ ಎರಡನೆಯದ್ದು ಪುಣ್ಯಾತ್ಮರ ಜಗತ್ತು ನಿರ್ವಿಕಾರಿ ಜಗತ್ತು ಹೊಸ ಜಗತ್ತು ಜಗತ್ತು ಒಂದೇ ಇದೆ ಎರಡೂ ಇಲ್ಲ ಮನೆ ಒಂದು ಇರುತ್ತದೆ ಎರಡೂ ಇರುವುದಿಲ್ಲ ಶುರುವಿನಲ್ಲಿ ಅದಕ್ಕೆ ಹೊಸ ಮನೆ ಎನ್ನಲಾಗುತ್ತದೆ ಅನಂತರ ಹಳೆಯದಾಗುತ್ತದೆ ಭಾರತ ಹೊಸದಾಗಿದ್ದಾಗ ಅದಕ್ಕೆ ಸತ್ಯುಗ ಎನ್ನಲಾಗುತ್ತದೆ ಈಗ ಹಳೆಯದಾಗಿದೆ ಅಂದ ಮೇಲೆ ಅದಕ್ಕೆ ಕಲಿಯುಗ ಎನ್ನಲಾಗುತ್ತದೆ ಇದಕ್ಕೆ ದುಃಖ ಕೊಡುವಂತಹ ವಿಕಾರಿ ಜಗತ್ತು ಎನ್ನಲಾಗುತ್ತದೆ ಯಾವಾಗ ವಿಶ್ವ ಹೊಸದಾಗಿತ್ತು ಆಗ ಭಾರತ ಸಹ ಹೊಸದಾಗಿತ್ತು ಈಗ ಸೃಷ್ಟಿ ಹಳೆಯದಾಗಿದೆ ಅಂದ ಮೇಲೆ ಭಾರತ ಸಹ ಹಳೆಯದಾಗಿ ಹೋಗಿದೆ ಹೊಸ ಭಾರತದಲ್ಲಿ ದೇವತೆಗಳ ಹೊರತಾಗಿ ಬೇರೆ ಯಾವುದೇ ಧರ್ಮ ಇರಲಿಲ್ಲ ಒಂದೇ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಬೇರೆ ಯಾವುದೇ ಖಂಡ ಇರಲಿಲ್ಲ ಐದು ಸಾವಿರ ವರ್ಷದ ಮಾತಾಗಿದೆ ಭಾರತಕ್ಕೆ ಸ್ವರ್ಗ ಎನ್ನಲಾಗುತ್ತಿತ್ತು ಎರಡೂ ಕಲೆ ಕಡಿಮೆ ಆದಾಗ ತ್ರೇತಾದಲ್ಲಿ ರಾಮ ಸೀತೆಯರ ರಾಜ್ಯವಾಯಿತು ದೇವತಾ ಕ್ಷತ್ರಿಯ ಧರ್ಮದಲ್ಲಿ ಬಂದರು ಸತ್ಯುಗ ತ್ರೇತ ಎರಡನ್ನು ಸೇರಿಸಿ ಸುಖಧಾಮ ಎನ್ನಲಾಗುತ್ತದೆ ದ್ವಾಪರದಿಂದ ಯಾವಾಗ ದುಃಖಧಾಮ ಶುರುವಾಗುತ್ತದೆ ಆಗ ಭಕ್ತಿ ಮಾರ್ಗ ಶುರುವಾಗುತ್ತದೆ ಭಾರತ ಏನು ಸದ್ಗತಿಯಲ್ಲಿತ್ತು ಅದು ದುರ್ಗತಿಗೆ ಬರುತ್ತದೆ ಮೊದಲು ಹದಿನಾರು ಕಲಾ ಸದ್ಗತಿ ಅನಂತರ ಹದಿನಾಲ್ಕು ಕಲಾ ಸದ್ಗತಿ ಮತ್ತೆ ಯಾವಾಗ ದ್ವಾಪರದಿಂದ ವಾಮಮಾರ್ಗ ಪ್ರಾರಂಭವಾಯಿತು ಆಗ ಭಾರತವಾಸಿಯರು ದುಃಖಿಯಾಗಲು ಶುರುವಾದರು ರಾವಣ ದುಃಖಿಯನ್ನಾಗಿ ಮಾಡಿದ್ದಾನೆ ಈಗ ಎಲ್ಲರೂ ರಾವಣನ ಮತದಂತೆ ನಡೆಯುತ್ತಿದ್ದಾರೆ ಈಶ್ವರನನ್ನು ಯಾರೂ ತಿಳಿದುಕೊಂಡಿಲ್ಲ ಅವರ ಶ್ರೇಷ್ಠಾತಿಶ್ರೇಷ್ಠ ಮತದ ಗಾಯನವಿದೆ ಈಗ ನೀವು ಹೊಸ ಜಗತ್ತಿಗಾಗಿ ಅದೃಷ್ಟ ಬೆಳಗಿಸಿಕೊಂಡು ಬಂದಿದ್ದೀರಿ ಮನುಷ್ಯನಂತೂ ಎಲ್ಲ ಹಳೆಯ ಜಗತ್ತಿಗಾಗಿ ಪರಿಶ್ರಮ ಪಡುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಈಗ ಈ ಹಳೆಯ ಜಗತ್ತಿನ ವಿನಾಶಕ್ಕಾಗಿ ಮಹಾಭಾರತ ಯುದ್ಧ ಇದೆ ಆದರೆ ವಿನಾಶ ಆಗುವುದಕ್ಕೂ ಮೊದಲು ಹೊಸ ಸೃಷ್ಟಿ ಬೇಕು ಈಗ ತಂದೆ ಹೊಸ ಸೃಷ್ಟಿಯನ್ನು ರಚಿಸುತ್ತಿದ್ದಾರೆ ನೀವೆಲ್ಲ ಈಶ್ವರನ ಸಂತಾನರಾಗಿದ್ದೀರಿ ಮೊದಲು ಆಸುರಿ ಸಂತಾನರಾಗಿದ್ದೀರಿ ಈಗ ಸುಖಧಾಮದ ಆಸ್ತಿಯನ್ನು ಪಡೆಯಲು ಅಥವಾ ದೇವತಾ ಪದವಿಯನ್ನು ಪಡೆಯಲು ಸದಾ ಪಾವನರ ಸಂತಾನರಾಗಿದ್ದೀರಿ ನೀವು ಪಾರಲೌಕಿಕ ತಂದೆಯಿಂದ ಅದೃಷ್ಟ ಬೆಳಗಿಸಿಕೊಳ್ಳಲು ಬಂದಿದ್ದೀರಿ ತಂದೆ ನೀವು ಮಕ್ಕಳಿಗೆ ಅಪರಿಮಿತದ ಸುಖವನ್ನು ಕೊಡಲು ಮತ್ತೆ ಬಂದಿದ್ದಾರೆ ಭಾರತವಾಸಿಯರು ಸಂಪೂರ್ಣ ಕವಡೆಯಂತೆ ಆಗಿದ್ದಾರೆ ಈಗ ಯಾವುದೇ ರಾಜ ಇಲ್ಲ ಪ್ರಜೆಯ ಮೇಲೆ ಪ್ರಜೆಯ ರಾಜ್ಯ ಇದೆ ದೇವತೆಯಾರು ಪವಿತ್ರ ಆಗಿದ್ದರೂ ಈಗ ಪತಿತರಾಗಿದ್ದಾರೆ ಪತಿತ ಪಾವನ ಬಾ ಎಂದು ಹಾಡುತ್ತಾರೆ ರಾವಣನನ್ನು ಸುಡುತ್ತಾರೆ ಆದರೆ ರಾವಣ ಸುಡುವುದಿಲ್ಲ ಸತ್ಯುಗದಲ್ಲೇನಾದರೂ ಸುಡುತ್ತಾರೆಯೇ ಸತ್ಯುಗದಲ್ಲಿ ವಿಶ್ವದ ಸರ್ವಶಕ್ತ ಅಧಿಕಾರಿ ದೇವತೆಗಳ ರಾಜ್ಯ ಇತ್ತು ಈ ಸಮಯ ಎಲ್ಲರೂ ನರಕವಾಸಿಯಾಗಿದ್ದಾರೆ ಈಗ ಈ ದಡದಿಂದ ಆ ದಡಕ್ಕೆ ಹೋಗಬೇಕು ಅಂಬೆಗ ಒಬ್ಬರೇ ಆಗಿದ್ದಾರೆ ಅವರು ಬಂದು ವಿಷದ ಸಾಗರದಿಂದ ಕ್ಷೀರಸಾಗರಕ್ಕೆ ಕರೆದೊಯ್ಯುತ್ತಾರೆ ಇಲ್ಲಿಯ ಸಾಹುಕಾರ ಜನರು ನಾವಂತೂ ಸ್ವರ್ಗದಲ್ಲಿದ್ದೇವೆ ಯಾರು ಬಡವರಾಗಿದ್ದಾರೆ ಅವರು ನರಕದಲ್ಲಿದ್ದಾರೆ ಎಂದು ತಿಳಿಯುತ್ತಾರೆ ಸ್ವರ್ಗ ಎಂದು ಯಾವುದಕ್ಕೆ ಹೇಳಲಾಗುತ್ತದೆ ಎಂಬುದು ಅವರಿಗೆ ಗೊತ್ತಿಲ್ಲ ನೀವು ತಿಳಿದಿದ್ದೀರಿ ಸತ್ಯುಗದಲ್ಲಿ ಪಾರಸನಾಥ ಹಾಗೂ ಪಾರಸನಾಥಿನಿಯರ ರಾಜ್ಯವಿತ್ತು ಪಾರಲೌಕಿಕ ತಂದೆಯನ್ನು ನೀವು ಪರಿಚಯಿಸಿ ತಂದೆ ಎನ್ನುತ್ತೀರಿ ಅಂದ ಮೇಲೆ ಖಂಡಿತ ಆಸ್ತಿ ಸಿಗಬೇಕು ನಾವು ಶಾಂತಿಧಾಮದ ನಿವಾಸಿಯಾಗಿದ್ದೇವೆ ಎಂಬುದನ್ನು ನೀವು ನೆನಪಿಟ್ಟುಕೊಳ್ಳಬೇಕು ಪರಮಧಾಮದಿಂದ ನೀವು ಇಲ್ಲಿಗೆ ಪಾತ್ರ ಅಭಿನಯಿಸಲು ಬಂದಿದ್ದೀರಿ ಎಂಬತ್ನಾಲ್ಕು ಜನ್ಮ ಹೇಗೆ ತೆಗೆದುಕೊಳ್ಳುತ್ತೀರಿ ತಂದೆ ಕುಳಿತು ಈ ಪೂರ್ಣ ಲೆಕ್ಕವನ್ನು ತಿಳಿಸುತ್ತಾರೆ ತಂದೆ ಹೇಳುತ್ತಾರೆ ಮಕ್ಕಳೇ ಈಗ ಕಲಿಯುಗದ ಅಂತ್ಯ ಆಗಿದೆ ಇಲ್ಲಿ ನೀವು ತಂದೆಯಿಂದ ಸಹಜ ಯೋಗ ಕಲಿಯುತ್ತಿದ್ದೀರಿ ನೀವು ಹೇಳುತ್ತೀರಿ ಬಾಬಾ ನಾವು ಸೂರ್ಯವಂಶಿ ಮನೆತನದಲ್ಲಿ ಖಂಡಿತ ಬರುತ್ತೇವೆ ಇದು ಗುರಿ ಉದ್ದೇಶ ಆಗಿದೆ ಇದು ಭಗವಂತನ ಪಾಠಶಾಲೆಯಾಗಿದೆ ಭಗವಾನ್ ವಾಚಾ ಮಕ್ಕಳೇ ನಾನು ನಿಮ್ಮನ್ನು ಮನುಷ್ಯರಿಂದ ದೇವತೆ ಮಾಡಲು ಬಂದಿದ್ದೇನೆ ನೀವು ರಾಜರಿಗೂ ರಾಜರಾಗಿ ಸ್ವಂತ ಮಕ್ಕಳಾಗಿ ಪೂರ್ಣ ಆಸ್ತಿ ತೆಗೆದುಕೊಳ್ಳಿ ಶ್ರೀಮತದಂತೆ ನಡೆದರೆ ಆಗ ಶ್ರೇಷ್ಠಾತಿ ಶ್ರೇಷ್ಠರಾಗುತ್ತೀರಿ ತಂದೆ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ ನಿರಾಕಾರ ಭಗವಂತ ಸಾಕಾರನೂ ಅಲ್ಲ ಆ ಕಾರಿಯೂ ಅಲ್ಲ ಬ್ರಹ್ಮ ವಿಷ್ಣು ಶಂಕರ ಆಕಾರಿ ದೇವತೆಯರಾಗಿದ್ದಾರೆ ಅವರನ್ನು ಭಗವಂತ ಎನ್ನಲು ಸಾಧ್ಯವಿಲ್ಲ ಭಗವಂತ ಒಬ್ಬರಾಗಿದ್ದಾರೆ ಭಕ್ತರು ಅನೇಕರಿದ್ದಾರೆ ಭಕ್ತಿ ಮಾರ್ಗದ ಭಕ್ತರು ಎಷ್ಟೊಂದು ಅಲೆದಾಡುತ್ತಿರುತ್ತಾರೆ ಕೆಲವೊಮ್ಮೆ ಎಲ್ಲೋ ಕೆಲವೊಮ್ಮೆ ಇನ್ನೆಲ್ಲೋ ನೀವೆಲ್ಲರೂ ಡ್ರಾಮಾದ ಪಾತ್ರಧಾರಿಯಾಗಿದ್ದೀರಿ ಮೇಲೆ ಡ್ರಾಮಾದ ಸೃಷ್ಟಿಕರ್ತ ನಿರ್ದೇಶಕನ ಬಗ್ಗೆ ಗೊತ್ತಿರಬೇಕು ಆದರೆ ಏನನ್ನು ತಿಳಿದುಕೊಂಡಿಲ್ಲ ಸತ್ಯುಗದಲ್ಲಿ ಸೂರ್ಯವಂಶಿ ದೇವತೆಗಳಿದ್ದರೂ ಅವರುಗಳ ಮಹಿಮೆಯನ್ನು ಹಾಡುತ್ತಾರೆ ಇಬ್ಬರು ಮನುಷ್ಯರೇ ಆಗಿದ್ದಾರೆ ಪುನಃ ಅವರುಗಳ ಮಹಿಮೆಯನ್ನೇಕೆ ಹಾಡುತ್ತಾರೆ ಏಕೆಂದರೆ ಅವರುಗಳನ್ನು ಈಶ್ವರ ಆ ರೀತಿ ಮಾಡಿದ್ದಾರೆ ನಿಮ್ಮನ್ನು ಕೂಡ ತಂದೆ ಮನುಷ್ಯರಿಂದ ದೇವತೆ ಮಾಡುತ್ತಿದ್ದಾರೆ ನಂತರ ನೀವು ದೇವತೆಯಿಂದ ಕ್ಷತ್ರಿಯ ವೈಶ್ಯ ಇತ್ಯಾದಿ ಆಗುತ್ತೀರಿ ಹೊಸ ಜಗತ್ತಿನಲ್ಲಿರುವ ದೇವತೆಗಳು ಮತ್ತೆ ಹಳೆಯ ಜಗತ್ತಿನಲ್ಲಿ ತಮೋಪ್ರಧಾನ ಪತಿತರಾಗುತ್ತಾರೆ ಬಾಬಾ ಬಂದು ಪುನಃ ಯೋಗ್ಯರನ್ನಾಗಿ ಮಾಡುತ್ತಾರೆ ಕವಡೆಯಿಂದ ವಜ್ರದಂತೆ ಮಾಡುತ್ತಾರೆ ನಿಮ್ಮಲ್ಲಿಯೂ ಕೆಲವರು ಚೆನ್ನಾಗಿ ಪರಿಚಯಿಸುತ್ತಾರೆ ಕೆಲವರು ಸೆಮಿ ಮಲ ಮಕ್ಕಳಿಗೆ ಸೆಮಿ ಎನ್ನಲಾಗುತ್ತದೆ ಬಾಬಾ ನಾವು ಖಂಡಿತ ಪವಿತ್ರರಾಗಿ ಪವಿತ್ರ ಜಗತ್ತಿನ ಮಾಲೀಕರಾಗುತ್ತೇವೆ ಎಂಬ ನಿಶ್ಚಯ ಮಾಡಿಕೊಳ್ಳುವುದಿಲ್ಲ ಸಹಯೋಗಿ ಆಗುವುದಿಲ್ಲ ಮೊದಲಂತೂ ಮಾತಾಪಿತರ ಮಕ್ಕಳಾಗಬೇಕು ಬಾಬಾ ನಾವು ನಿಮ್ಮವರಾಗಿದ್ದೆವು ಅನಂತರ ಅರ್ಧ ಕಲ್ಪ ತಂದೆಯನ್ನು ಮರೆತು ಮಾಯಿಗೆ ವಶರಾದೆವು ಈಗ ಪುನಃ ನಿಮ್ಮವರಾಗಿದ್ದೇವೆ ಈ ಪತಿತ ಜಗತ್ತಿನಲ್ಲಿ ಪತಿತರಿಗಷ್ಟೇ ಗೌರವ ಇದೆ ಸ್ವರ್ಗದಲ್ಲಿ ಅಂತಹ ಯಾವುದೇ ವಿಚಾರ ಇರುವುದಿಲ್ಲ ಬಾಬಾರವರು ತಿಳಿಸಿಕೊಟ್ಟಿದ್ದಾರೆ ಸ್ವರ್ಗದಲ್ಲಿ ಶರೀರ ಬಿಡುವುದಕ್ಕೂ ಮೊದಲು ಶರೀರದ ಆಯಸ್ಸು ಪೂರ್ಣ ಆಗಿದೆ ನಾನೀಗ ಈ ಶರೀರವನ್ನು ಬಿಟ್ಟು ಹೋಗಿ ಬಾಲಕ ಆಗುತ್ತೇನೆ ಎಂಬ ಸಾಕ್ಷಾತ್ಕಾರವಾಗುತ್ತದೆ ಅಕಾಲ ಮೃತ್ಯು ಆಗುವುದಿಲ್ಲ ಹಳೆಯ ಶರೀರವನ್ನು ಬಿಟ್ಟು ಹೊಸದನ್ನು ತೆಗೆದುಕೊಳ್ಳುತ್ತೇವೆ ಸರ್ಪದ ರೀತಿ ಬ್ರಹ್ಮರಿಯ ರೀತಿ ಭ್ರಮರಿಗೂ ಬುದ್ಧಿವಂತಿಕೆ ಇದೆ ಇಂದಿನ ಮನುಷ್ಯನಲ್ಲಿ ಈ ಬುದ್ಧಿವಂತಿಕೆ ಇಲ್ಲ ನೀವು ಸತ್ಯ ಸತ್ಯ ಭ್ರಮರಿಗಳಾಗಿದ್ದೀರಿ ವಿವಿಧ ಕೀಟಾಣುಗಳಿಗೆ ಬೂಬೂ ಮಾಡಿ ಮನುಷ್ಯರಿಂದ ದೇವತೆ ಮಾಡುತ್ತೀರಿ ತಂದೆ ನಿಮ್ಮನ್ನು ಸುಖಿ ಮಾಡಲು ಬಂದಿದ್ದಾರೆ ಸಹಜ ಯೋಗವನ್ನು ಕಲಿಸಲು ಬಂದಿದ್ದಾರೆ ತಂದೆ ರಾಜ್ಯೋಗವನ್ನು ಯಾವಾಗ ಕಲಿಸಿದ್ದರೂ ಇದನ್ನು ಯಾರೂ ತಿಳಿದಿಲ್ಲ ಆದ್ದರಿಂದ ನೀವು ನನ್ನ ಮತದಂತೆ ನಡೆದು ಶ್ರೇಷ್ಠರಾಗಿ ಎಂದು ತಂದೆ ಹೇಳುತ್ತಾರೆ ಈ ಸಮಯ ಎಲ್ಲರದ್ದು ಆಸುರಿ ಮತ ಆಗಿದೆ ಸರ್ವವ್ಯಾಪಿಯ ಜ್ಞಾನವೇ ಭಾರತವನ್ನು ಕಬಡೆಯಂತೆ ಮಾಡಿದೆ ಸಾಲ ತೆಗೆದುಕೊಳ್ಳುತ್ತಿರುತ್ತಾರೆ ಭಗವಂತ ಯಾರು ಎಲ್ಲಿ ಇರುತ್ತಾರೆ ಮನುಷ್ಯನಿಗೆ ಏನೂ ಗೊತ್ತಿಲ್ಲ ಅವರಂತೂ ನಿರಾಕಾರ ಆಗಿದ್ದಾರೆ ಅನಂತರ ಇಲ್ಲಿ ಹೇಗೆ ಹುಡುಕುತ್ತೀರಿ ನಾವು ಶಿವಾನಂದರ ಅನುಯಾಯಿ ಆಗಿದ್ದೇವೆ ಎಂದು ನೀವು ಹೇಳುತ್ತೀರಿ ಅನಂತರ ಅವರನ್ನು ಎಲ್ಲಿ ಅನುಸರಣೆ ಮಾಡುತ್ತೀರಿ ಎಂದು ಭಗವಂತ ಕೇಳುತ್ತಾರೆ ಇತ್ತೀಚೆಗೆ ಅವರುಗಳಿಗೆ ಎಷ್ಟೊಂದು ಗೌರವ ಇದೆ ಆದರೆ ಶ್ರೀಮತವಂತೂ ಒಬ್ಬ ಪರಮಾತ್ಮನದ್ದೇ ಗಾಯನವಿದೆ ಈಗ ನೀವು ಈಶ್ವರನ ಮತದಂತೆ ನಡೆದು ಈಶ್ವರನಿಂದ ಆಸ್ತಿ ತೆಗೆದುಕೊಳ್ಳಲು ಬಂದಿದ್ದೀರಿ ತಂದೆ ಹೇಳುತ್ತಾರೆ ಯಾರು ಅಲೆದಾಡುತ್ತಾರೆ ಅವರು ನನ್ನನ್ನು ತಿಳಿದುಕೊಂಡಿಲ್ಲ ತಂದೆ ಓದಿಸಿ ಆಸ್ತಿ ಕೊಟ್ಟು ವಿಶ್ವದ ಮಾಲೀಕ ಮಾಡುತ್ತಾರೆ ಎಂಬುದು ಅವರಿಗೆ ಗೊತ್ತೇ ಇಲ್ಲ ನೀವೀಗ ಅಲೆದಾಟಗಳಿಂದ ಬಿಡುಗಡೆ ಹೊಂದಿದ್ದೀರಿ ಭಗವಾನ್ ವಾಚ ನಿಮ್ಮನ್ನು ದೇವತೆಯನ್ನಾಗಿ ಮಾಡಲು ಬಂದಿದ್ದೇನೆ ನೀವು ಬೀಕೆ ತಿಳಿದುಕೊಂಡಿದ್ದೀರಿ ಭಗವಂತ ಬಂದು ಮಕ್ಕಳಿಗೆ ವಿಶ್ವದ ಮಾಲೀಕತನದ ಆಸ್ತಿ ಕೊಡುತ್ತಾರೆ ನೀವು ಪುರುಷಾರ್ಥದಿಂದ ವಿಶ್ವದ ಮಾಲೀಕರಾಗುತ್ತೀರಿ ತಂದೆ ವಿಶ್ವದ ರಚಯಿತನಾಗಿದ್ದಾರೆ ಈಗ ನೀವು ಅಲೆದಾಡಬಾರದು ಅಲೆದಾಡುವವರಿಗೆ ಭಗವಂತ ಸಿಗುವುದಿಲ್ಲ ನೀವಂತೂ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ ಉಳಿದವರೆಲ್ಲರಿಗೂ ಶಾಂತಿಧಾಮದ ಆಸ್ತಿ ಸಿಗುತ್ತದೆ ಈಗ ದುಃಖದ ಖಾತೆ ಸಮಾಪ್ತಿ ಮಾಡಿ ಸುಖವನ್ನು ಜಮಾ ಮಾಡಿಕೊಳ್ಳುತ್ತೀರಿ ಉಳಿದವರೆಲ್ಲ ಶಿಕ್ಷೆಯನ್ನು ಅನುಭವಿಸಿ ತನ್ನ ತನ್ನ ವಿಭಾಗಕ್ಕೆ ಹೊರಟು ಹೋಗುತ್ತಾರೆ ಮಕ್ಕಳು ಹಾಡನ್ನು ಕೇಳಿದಿರಿ ಹೊಸ ಜಗತ್ತಿಗಾಗಿ ಹೊಸ ಅದೃಷ್ಟ ಮಾಡಿಕೊಳ್ಳಲು ಬಂದಿದ್ದೇವೆ ಅದೇ ಅದೃಷ್ಟ ಪುನಃ ಇಪ್ಪತ್ತೊಂದು ಜನ್ಮ ಪೂರ್ಣ ಆಗುವುದರಿಂದ ಹಳೆಯದಾಗುತ್ತದೆ ಈಗ ಪುರುಷಾರ್ಥ ಮಾಡಬೇಕು ಸೂರ್ಯವಂಶಿ ರಾಜ್ಯವನ್ನಾದರೂ ತೆಗೆದುಕೊಳ್ಳಿ ಸಾಹುಕಾರ ಪ್ರಜೆಯಾದರೂ ಆಗಿ ಬಡ ಪ್ರಜೆಯಾದರೂ ಆಗಿ ಪ್ರಜೆಯಲ್ಲಿಯೂ ಬಹಳ ಸಾಹುಕಾರರಿರುತ್ತಾರೆ ಯಾವುದರಿಂದ ಕೆಲವು ರಾಜ ಜನರು ಸಹ ಅವರುಗಳಿಂದ ಸಾಲ ತೆಗೆದುಕೊಳ್ಳುತ್ತಾರೆ ಈಗಲೂ ಪ್ರಜೆ ಸಾಹುಕಾರ ಆಗಿದ್ದಾರೆ ಸತ್ಯುಗದಲ್ಲಿ ಆ ರೀತಿ ಆಗುವುದಿಲ್ಲ ಯಾರು ಕೊನೆಯಲ್ಲಿ ರಾಜಾರಾಣಿಯಾಗುತ್ತಾರೆ ಅವರಿಗಿಂತ ಪ್ರಜೆಯಲ್ಲಿ ಬಹಳ ಸೌಕಾರರಿರುತ್ತಾರೆ ದೊಡ್ಡ ದೊಡ್ಡ ಮಹಲ್ನಲ್ಲಿರುತ್ತಾರೆ ಈಗ ಏನು ಬೇಕೋ ಆಗಿ ಈಗ ಎಲ್ಲರೂ ದುಃಖಿಯಾಗಿದ್ದಾರೆ ಸ್ವರ್ಗದಲ್ಲಿ ನಿಮ್ಮನ್ನು ಸದಾ ಸುಖಿ ಅಥವಾ ಸ್ವರ್ಗವಾಸಿಯನ್ನಾಗಿ ಮಾಡಲು ಬಾಬಾ ಬಂದಿದ್ದಾರೆ ಈ ಸಮಯ ನರಕದ ವಾಸಿ ಮತ್ತು ಸಹ ನರಕದಲ್ಲಿಯೇ ಜನ್ಮ ತೆಗೆದುಕೊಳ್ಳುತ್ತಾರೆ ನೀವು ಸ್ವರ್ಗವಾಸಿಯಾಗುವ ಪುರುಷಾರ್ಥ ಮಾಡುತ್ತೀರಿ ಬಾಬಾರವರ ಶರೀರಕ್ಕೆ ಯಾವುದೇ ಹೆಸರು ಇಲ್ಲ ಮನುಷ್ಯರಿಗೆ ಎಂಬತ್ನಾಲ್ಕು ಜನ್ಮದಲ್ಲಿ ಎಂಬತ್ನಾಲ್ಕು ಹೆಸರು ಸಿಗುತ್ತದೆ ಭಿನ್ನ ನಾಮ ರೂಪ ದೇಶ ಕಾಲ ಶಿವ್ ಬಾಬಾರವರಿಗೆ ಆಕಾರಿಯಾಗಲಿ ಸಾಕಾರಿ ಶರೀರ ಆಗಲಿ ಸಿಗುವುದಿಲ್ಲ ನಾನು ಸಾಲ ತೆಗೆದುಕೊಳ್ಳುತ್ತೇನೆ ಎಂದು ಹೇಳುತ್ತಾರೆ ಯಾವಾಗ ಇವರ ವಾನಪ್ರಸ್ಥ ಆಗುತ್ತದೆ ಆಗ ಬರುತ್ತೇನೆ ಈ ಡ್ರಾಮಾ ಕ್ಷಣ ಕ್ಷಣಕ್ಕೂ ಶೂಟ್ ಆಗುತ್ತಾ ಹೋಗುತ್ತದೆ ನಾನು ಕಲ್ಪದ ಮೊದಲು ನಿಮ್ಮನ್ನು ಮಿಲನ ಮಾಡಿದ್ದೆ ಈಗ ಮಿಲನ ಮಾಡಿರುವೆ ಪುನಃ ಮಿಲನ ಮಾಡುತ್ತೇನೆ ಯಾವ ಕ್ಷಣ ಕಳೆಯುತ್ತದೆ ಅದು ಡ್ರಾಮಾ ತಂದೆ ಕೂಡ ಡ್ರಾಮಾದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ತಂದೆ ಹೇಳುತ್ತಾರೆ ನೀವು ಮಕ್ಕಳಿಗೆ ಬಂದು ವಜ್ರದಂತೆ ಮಾಡುತ್ತೇನೆ ನಾನು ನಿಮ್ಮ ಅತ್ಯಂತ ವಿಧೇಯ ಅತ್ಯಂತ ಅಚ್ಚುಮೆಚ್ಚಿನ ತಂದೆ ಶಿಕ್ಷಕ ಹಾಗೂ ಸದ್ಗುರುವೂ ಆಗುತ್ತೇನೆ ನನಗೆ ಯಾರೇ ತಂದೆ ಶಿಕ್ಷಕ ಗುರು ಇಲ್ಲ ಸ್ವಯಂ ನಾನು ಎಲ್ಲರ ತಂದೆಯಾಗಿದ್ದೇನೆ ಜ್ಞಾನಸಾಗರನಾಗಿದ್ದೇನೆ ನನಗೆ ಯಾವುದೇ ಗುರು ಇಲ್ಲ ಸ್ವಯಂ ಸರ್ವರ ಸದ್ಗತಿದಾತ ಆಗಿದ್ದೇನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದರವರ ಸವಿ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಸಾರ ಒಂದು ಭ್ರಮರಯ್ಯ ರೀತಿ ಬೂಬೂ ಮಾಡಿ ಮನುಷ್ಯರನ್ನು ದೇವತೆ ಮಾಡುವ ಸೇವೆ ಮಾಡಬೇಕು ತಂದೆಯ ಶ್ರೀಮತದಂತೆ ನಡೆದು ಸದಾ ಸುಖಿಯಾಗಬೇಕು ಹಾಗೂ ಮಾಡಬೇಕು ಎರಡು ಈಗ ಅದೃಷ್ಟ ಮಾಡಿಕೊಳ್ಳಲು ಖಂಡಿತ ಪಾವನರಾಗಬೇಕು ಎಲ್ಲರನ್ನು ವಿಷದ ಸಾಗರದಿಂದ ಕ್ಷೀರ ಸಾಗರದಲ್ಲಿ ಕರೆದೊಯ್ಯಲು ತಂದೆ ಸಮಾನ ಅಂಬಿಗಾಗಬೇಕು ವರದಾನ ನಿಮಿತ್ತತನದ ಸ್ಮೃತಿಯಿಂದ ಪ್ರತಿ ಪರಿಸ್ಥಿತಿಯಲ್ಲಿ ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಪ್ರಿಯರಾಗಿ ನಿಮಿತ್ತತನದ ಸ್ಮೃತಿಯಿಂದ ಪ್ರತಿ ಪರಿಸ್ಥಿತಿಯಲ್ಲಿ ಏಕರಸ ಸ್ಥಿತಿಯ ಅನುಭವ ಮಾಡುವಂತಹ ಭಿನ್ನ ಪ್ರಿಯರಾಗಿ ಯಾವಾಗ ಸ್ವಯಂ ನಿಮಿತ್ತ ಎಂದು ತಿಳಿಯುತ್ತೀರಿ ಪ್ರತಿ ಪರಿಸ್ಥಿತಿಯಲ್ಲಿ ಸ್ಥಿತಿ ಏಕರಸವಾಗಿರುತ್ತದೆ ಏಕೆಂದರೆ ನಿಮಿತ್ತ ಅಂದರೆ ಭಿನ್ನ ಹಾಗೂ ಪ್ರಿಯ ಗೃಹಸ್ಥಿಯಾಗಿದ್ದಾರೆಂದರೆ ಅನೇಕ ರಸ ಇದೆ ನನ್ನದು ನನ್ನದು ಎಂಬುದು ಬಹಳ ಇರುತ್ತದೆ ಕೆಲವೊಮ್ಮೆ ನನ್ನ ಮನೆ ಕೆಲವೊಮ್ಮೆ ನನ್ನ ಪರಿವಾರ ಗೃಹಸ್ಥಿತನ ಅಂದರೆ ಅನೇಕ ರಸದಲ್ಲಿ ಅಲೆದಾಡುವುದು ನಿಮಿತ್ತತನ ಅಂದರೆ ಏಕರಸ ನಿಮಿತ್ತರು ಸದಾ ಹಗುರ ಹಾಗೂ ಸದಾ ಏರುವ ಕಲೆಯಲ್ಲಿ ಹೋಗುತ್ತಾರೆ ಅವರಲ್ಲಿ ನನ್ನತನದ ಮಮತೆ ಇರುವುದಿಲ್ಲ ದುಃಖದ ಅಲೆ ಸಹ ಬರುವುದಿಲ್ಲ ಸ್ಲೋಗನ್ ಸಂತುಷ್ಟತೆ ಹಾಗೂ ಸರಳತೆಯ ಸಮತೋಲನೆ ಇಟ್ಟುಕೊಳ್ಳುವುದೇ ಶ್ರೇಷ್ಠ ಆತ್ಮಗಳ ಚಿಹ್ನೆಯಾಗಿದೆ ಸಂತುಷ್ಟತೆ ಹಾಗೂ ಸರಳತೆಯ ಸಮತೋಲನೆ ಇಟ್ಟುಕೊಳ್ಳುವುದೇ ಶ್ರೇಷ್ಠ ಆತ್ಮಗಳ ಚಿಹ್ನೆಯಾಗಿದೆ ಓಂ ಶಾಂತಿ